ಸ್ವಾಗತ. ಸಂಗೀತಾ ಕುಮಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಸಾಗರ್ ಬಂದ್ ನೇತೃತ್ವದಲ್ಲಿ ದಿನ ಬಳಕೆಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಪೆಟ್ರೋಲ್ ಡೀಸೆಲ್ ಮತ್ತು ಅಡಿಗೆ ಅನಿಲ ಬೆಲೆ ಏರಿಕೆಯನ್ನು ಖಂಡಿಸಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಬೃಹತ್ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ವಿನಾಯಕ್ ಕುಣಸಾಗರ್, ಜಿಲ್ಲಾ ಸಮಿತಿ ಸಂಚಾಲಕರಾದ ಸಿದ್ದು ರಾಯಣ್ಣವರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ವೈಶಿ ಮಯೂರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಮೇಶ್ ಆಸಂಗಿ, ರಮೇಶ್ ದರಾಂಕರ್, ಶರಣು ಶಿಂದೆ, ಅಶೋಕ್ ಚಲವಾದಿ, ಪರಶುರಾಮ್ ಹಿಂಡವಾ, ರಮೇಶ್ ನಿಂಬಾಳ್ಕರ್, ಪ್ರಕಾಶ್ ಗುಡಿಮನಿ, ಮಂಜು ಎಂಟ್ಮಾರ್, ವಿಜಯಕುಮಾರ್ ಕಾಂಬ್ಳೆ, ಲಕ್ಕು ಬಡಿಗೆ, ರೇವಣಸಿದ್ದ ಮಸಳಿಕೆರೆ, ಬಾಬು ಗುಡ್ಮಿ, ಬಸವರಾಜ್ ಚಾಳ್ಕೇರಿ, ಪರಶುರಾಮ್ ಹೊಸ್ಮನಿ, ಆನಂದ್ ಕಾಂಬ್ಳೆ, ರಾಜು ಚಿಂದಗೇರಿ, ಯಮನಪ್ಪ ಪೂತಾಳೆ, ಬಸವರಾಜ್ ಹಿಂಗಳಗಿ, ಗಣೇಶ್ ಕಾನಾಪುರ್, ಪರಶು ಮೇಗೇರಿ, ಪ್ರಕಾಶ್ ಮಾರು, ರಾಜು ತರ್ವಿ, ಪ್ರಶಾಂತ್ ತರ್ವಿ, ಸಿದ್ದರಾಮ್ ಅರಬ್, ಮಲ್ಲು ಸಿಂಗೆ, ಪಂಡಪ್ಪ ಚಲವಾದಿ, ಮುಟ್ಟು ಬಿದ್ರಿ, ಪ್ರಭು ಮಣು, ಸಂಜು ಚಾಂಕರ್, ರಮೇಶ್ ಬಂತೊಡೆ, ಅಬ್ಬು ಭಾಗವಾನ್, ಪ್ರಕಾಶ್ ಭಜಂತ್ರಿ, ಪರಶು ಪಡಿಗೇರಿ ಮುಂತಾದವರು ಉಪಸ್ಥಿತರಿದ್ದರು. ಸಂಚಾಲಕರ ಆದೇಶ ಮೇರೆಗೆ ಏನು ಗಗನಕ್ಕೆ ಬೆಲೆ ಏರಿಕೆಯ ಖಂಡಿಸಿ ರಾಜ್ಯದಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನಾ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಹಾಕೊಂಡಿದೆ. ಹಾಗಾಗಿ ದಿನನಿತ್ಯ ಬಳಕೆಯ ವಸ್ತುವಿನ ಏನು ಬಹಳ ಏರಿಕೆಯ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಏನು ಈ ಒಂದು ಬೆಲೆಯನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಅಡಿಗೆ ಅನಿಲ ಬೆಲೆಯನ್ನು ಅವಾಗ ಈ ವಿಶ್ವ ಸಂಸ್ಥೆಯಲ್ಲಿ ಅಂದ್ರೆ ಬೆಲೆ ಯಾವಾಗ ಎಷ್ಟಪ್ಪ ಅಂದ್ರೆ $120 ಇತ್ತು. ಈಗ ಅಂದ್ರೆ ಬೆಲೆ 65 ಆಗಿದೆ. ಆದ್ರೆ ಅದರ ಪ್ರಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಕೇವಲ 35-40 ರೂಪಾಯಿ ಇರಬೇಕು. ಹಾಗಾಗಿ ಇದು 100 ರೂಪಾಯಿ ಗಡಿ ದಾಟಿದೆ. ಹಾಗಾಗಿ ಮತ್ತು ಇತರೆ ವಸ್ತುಗಳು ಯಾವುದು ಇವತ್ತು ದಿನನಿತ್ಯ ಬಳಸುವಂತಹ ವಸ್ತುಗಳು ಮತ್ತು ನಮ್ಮ ದಲಿತ ಹಿಂದುಳಿದವರೆಗೆ ಅಲ್ಪಸಂಖ್ಯಾತರ ಶೋಷಿತ ಜನಾಂಗಗಳ ಒಂದು ನೋವುಗಳನ್ನು ಅರ್ಥ ಮಾಡಲಿರುವಂತಹ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ದೇಶದಲ್ಲಿ ಸಂಪೂರ್ಣವಾಗಿ ವಿಫಲತೆ ಆಗಿದ ಕೂಡ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಆಗ್ರಹಪಡಿಸ್ತಾ ಇದೆ. ನಾಯಕ್ ಗುಣಸಾಗರ್, ಜಿಲ್ಲಾ ಸಂಚಾಲಕ ವಿಜಯಪುರ. ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆಯಿಂದ ಈ ಒಂದು ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದೇವೆ. ಕಾರಣ ಅಗತ್ಯ ವಸ್ತುಗಳನ್ನ ಈಗೇನ ಮಾನವನಿಗೆ ಮೂಲಭೂತ ಅವಶ್ಯಕತೆಗಳನ್ನ ವಸ್ತುಗಳನ್ನ ಬೆಲೆ ಏರಿಕೆ ಮಾಡಿದ್ದಾರೆ. ಯಾಕಂದ್ರೆ 19ನೇ ಕೋವಿಡ್ ಅಲೆ ಏನಿದೆಯಲ್ಲ, ಇವತ್ತಿನ ದಿವಸ ದೇಶಕ್ಕೆ ಅಲ್ಲ ರಾಜ್ಯಕ್ಕೆ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಟೈತಿ. ಅಂದ್ರೆ ಬಡತನವನ್ನ ಪರಿಸ್ಥಿತಿಯನ್ನ ಹೊಂದಿದೆ. ಆ ಒಂದು ಕಾರಣಕ್ಕಾಗಿ ಇವತ್ತಿನ ದಿವಸ ಕೋವಿಡ್ದಿಂದ ಎಷ್ಟೋ ಜನರು ಹಿರಿಯ ಯಜಮಾನ್ಯ ತೀರ್ಕೊಡುವಂತ ಪರಿಸ್ಥಿತಿ ಬಂದೈತಿ. ಹೀಗಾಗಿ ಬಹಳ ಅಗತ್ಯ ವಸ್ತುಗಳನ್ನ ಏನು ಬೆಲೆ ಏರಿಕೆ ಮಾಡಿದಾರಲ್ಲ ಅವುಗಳನ್ನ ಕೂಡಲೇ ಅವರು ಕಡಿಮೆ ಮಾಡಿಸ್ಬೇಕು. ಅಕಸ್ಮಾತ್ ಮಾಡ್ಲಿಕ್ಕಂದ್ರೆ ಈ ಸದ್ಯ ಏನು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿದೀವಿ. ಇದು ಒಂದು ಅವ್ರಿಗೆ ಶಾಂಪಲ್ ಅಷ್ಟೇ. ಅಕಸ್ಮಾತ್ ಇದನ್ನ ಈ ಎಲ್ಲ ರೇಟ್ಗಳನ್ನ ಕಡಿಮೆ ಮಾಡ್ಲಿಕ್ಕಂದ್ರೆ ಇನ್ನೂ ನಾವು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ. ಸಿದ್ದರಾಯಣ್ಣ, ಟಿಎಸ್ಎಸ್ ಸಂಚಾಲಕರು, ವಿಜಯಪುರ. ಜಿಲ್ಲಾ ಶಾಖೆ ವಿಜಯಪುರದ ವತಿಯಿಂದ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಡಿ ಜಿ ಸಾಗರ್ ಜಿ ಅವರ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕುಟಿಲ ನೀತಿಯನ್ನು ಖಂಡಿಸಿ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ
ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸತಕ್ಕಂತ ಒಂದು ಮಹತ್ವದ ಕಾರ್ಯಕ್ರಮ ಮಾಡಿದ್ದೇವೆ. ಅಗತ್ಯ ವಸ್ತುಗಳಾಗಿರತಕ್ಕಂತ ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು, ಸಿಮೆಂಟ್ ಆಗಿರಬಹುದು, ಅಡಿಗೆ ಅನಿಲ ಆಗಿರಬಹುದು ಮತ್ತು ಅಗತ್ಯ ವಸ್ತುಗಳಾಗಿರತಕ್ಕಂತ ದಿನಬಳಕೆ ವಸ್ತುಗಳಾಗಿರಬಹುದು, ಇವತ್ತು ಎಲ್ಲನೂ ಕೂಡ ಬೆಲೆಯನ್ನು ನೋಡಿದಾಗ ಗಗನಕ್ಕೇರಿದೆ. ಬಡವರು, ದೀನರು, ದಲಿತರು, ದುರ್ಬಲರು, ಕೂಲಿ ಕಾರ್ಮಿಕರು ಇವರೆಲ್ಲರೂ ಬದುಕತಕ್ಕಂತ ಒಂದು ಅಸ್ತಿತ್ವವನ್ನೇ ಕಳ್ಕೊಂಡಂಗಾಗಿದೆ. ದಾಶತ್ವಕ್ಕೆ ದೂಡಲಾಗ್ತಾ ಇದೆ. ಸಂವಿಧಾನದ ಪ್ರಕಾರ ಅಗತ್ಯ ವಸ್ತುಗಳ ಬೆಲೆಯನ್ನ ನಾವು ಕಾಪಾಡಿಕೊಂಡು ಹೋಗಬೇಕು. ಅಗತ್ಯ ವಸ್ತುಗಳ ಬೆಲೆಯನ್ನ ಏರಲಾರದಂಗ ನೋಡ್ಕೊಂಡು ಹೋಗಬೇಕು. ಯಾವ ದೇಶದಲ್ಲಿ ಎಲ್ಲಾ ವಸ್ತುಗಳ ಬೆಲೆ ಸ್ಥಿರವಾಗಿರುತ್ತದೆಯೋ ಆ ದೇಶ ಮಾತ್ರ ಆರ್ಥಿಕವಾಗಿ ಮುಂದುವರೆದಿರತಕ್ಕಂಥ ದೇಶ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು ಅರ್ಥಶಾಸ್ತ್ರದ ಪ್ರಕಾರ. ಹಾಗಾಗಿ ವಿಶ್ವಗುರು ಆಗ್ಲಿಕ್ಕೆ ಹೊರಟಿರ್ತಕ್ಕಂಥ ಮೋದಿ ನೇತೃತ್ವದ ಭಾರತ ಸರ್ಕಾರ ಈ ಎಲ್ಲ ಒಂದು ಅಗತ್ಯ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡುವುದರ ಮೂಲಕ ಜನಸಾಮಾನ್ಯರಿಗೆ ಬದುಕಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾ ಇದೀವಿ. ಅಕಸ್ಮಾತ್ ಬೇಡಿಕೆಗಳು ಈ ನಮ್ಮ ಬೇಡಿಕೆ ಈಡೇರದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ಅಂತಕ್ಕಂಥ ವಿಚಾರ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ. ನಾನು ಪ್ರಬುದ್ಧ ಭಾರತ್. ನಾನು ಮಾತಾಡ್ತಕ್ಕಂಥದ್ದು ವೈಶಿ ಮಯೂರ್ ಅಂತ, ಜಿಲ್ಲಾ ಸಂಘಟನಾ ಸಂಚಾಲಕ, ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ದಿವಸ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಬಿಜಾಪುರ ಜಿಲ್ಲೆಯಲ್ಲಿ ದಿನನಿತ್ಯದ ಅಗತ್ಯ ಬೆಲೆಯ ಏರಿಕೆಯನ್ನು ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತಿನ ದಿವಸ ಧಿಕ್ಕಾರವನ್ನು ಕೂಗಿ ಏನೋ ಬಿಜಾಪುರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಆಫೀಸ್ಗೆ ಬಂದು ಇವತ್ತು ಮನವಿಯನ್ನು ಅರ್ಪಿಸಿದ್ದೇವೆ. ಏನೋ ಈ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಮತ್ತು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇದೆ, ಇವತ್ತಿನ ದಿವಸ ಒಂದು ಬಡವರ ರಕ್ತವನ್ನ ಹೀರ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತೇನೆ. ಏನೋ ಸಿಲಿಂಡರ್ ಬೆಲೆಯನ್ನ 900 ರೂಪಾಯಿಗೆ ಏರಿಸೋದ್ರ ಮುಖಾಂತರ ಇವತ್ತು ದಿವಸ ಇಲ್ಲಿರ್ತಕ್ಕಂಥ ಬಡವರ ರಕ್ತವನ್ನು ಹೀರ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸಿ ಅನೇಕ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನ ಕೇಂದ್ರ ಸರ್ಕಾರ ತಕ್ಷಣ ಇಳಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಕೇಳಲು ಬಯಸ್ತಿದ್ದೇನೆ. ಅಶೋಕ್ ಚಲವಾದಿ, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು, ಬಿಜಾಪುರ. ಸಂಕಟದಲ್ಲಿದ್ದಾರೆ ಜನ, ಕೋವಿಡ್ ಬಂದಿದೆ ದೇಶದಲ್ಲಿ, ಕೋವಿಡ್ ಇದೆ, ಬಂದ್ ಮಾಡಬಾರ್ದು, ಕರೆ ಕೊಡಬಾರ್ದು, ಹೋರಾಟ ಮಾಡಬಾರ್ದು ಅಂತಕ್ಕಂಥ ದುರಾಡಳಿತ ಬಿಜೆಪಿ ಸರ್ಕಾರದಲ್ಲಿದೆ. ಬಂಧುಗಳೇ, ಜನರ ಸಂಕಟವನ್ನ, ಜನರ ನೀತಿಗಳನ್ನ, ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ದಮನ ಮಾಡತಕ್ಕಂಥ ಕೆಲಸ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಪೆಟ್ರೋಲ್, ಡೀಸೆಲ್, ಇತರೆ ಅಗತ್ಯ ವಸ್ತುಗಳ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿದ್ದಾರೆ ಬಂಧುಗಳೇ. ಅವರು ನಾವು ಬೆಲೆ ಇಳಿಕೆ ಆಗಲಿ ಅಂತೇಳಿ ಪ್ರಜಾಪ್ರಭುತ್ವ ವ್ಯವಸ್ಥೆದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಯ ನಿಮಗೆ ಏನಾದರೂ ಕಾರ್ಮಿಕರ ಬಗ್ಗೆ, ಕಾರ್ಮಿಕ ದೇವಸ್ಥರ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ಕೂಡಲೇ ಬೆಲೆಗಳನ್ನ ಇಳಿಸಬೇಕು ಅಂತಕ್ಕಂತ ಒಂದು ಬೆಲೆ ಸಂಘರ್ಷ ಸಮಿತಿಯ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇಲ್ಲಿ ಏನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತ ಎಲ್ಲಾ ನನ್ನ ಸಹೋದರಿಗೆ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಹಳ್ಳಿಯವರಿಗೆ ಕೂಡ ನಿಮ್ಮ ಬುಡನ್ನ ಅಳಗಡಿಸುವುದರ ಮುಖಾಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬದಲಾವಣೆಯ ಗಾಳಿಯನ್ನ ಬೀಸುವುದರ ಮುಖಾಂತರ, ಅದಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮೊದಲಿಗರಾಗಿರ್ತದೆ ಅಂತ ಹೇಳುವುದರ ಮುಖಾಂತರ ಮನ್ನರಾಗಿರ್ತಕ್ಕಂತಹ ರಮೇಶ್ ಪ್ರಣಾಕರ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಗರ ಸಂಚಾಲಕರಾಗಿರ್ತಕ್ಕಂತ ಸಿದ್ದು ರಾಯಣ್ಣ ಅವರು ಸರ್ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಸಮಿತಿಯಿಂದ ನಾವು ಈ ದೇಶದ ಪ್ರಧಾನಮಂತ್ರಿಗಳಾಗಿರುವುದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಅಕಸ್ಮಾತ್ ಇದನ್ನ ಈಡೇರಿಸ್ಲಿಕ್ಕಂದ್ರೆ ಇದು ಏನೋ ಸುಮ್ಮನೆ ಒಂದು ಶಾಂಪಲ್, ನಿಮಗೆ ನಿರೀಕ್ಷಿತ ಉಗ್ರವಾದಂತ ಹೋರಾಟ ಮಾಡ್ತೀನಿ ಅಂತ ಈ ಮೂಲಕ ಹೇಳಿ ನನ್ನ ಮಾತು ತಿಳಿತೇವೆ. ಸಾಗರ್ ಜಿ ಸಾಹೇಬರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಅಗತ್ಯ ಬೆಲೆ ವಸ್ತುಗಳ
ಬೆಲೆ ಏರಿಕೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಬಿಜಾಪುರದಲ್ಲಿ ಸನ್ಮಾನ್ಯ ನಮ್ಮೆಲ್ಲರ ನಾಯಕರಾದಂಥ ಸಾಯಂಕಾಲ 6 ಗಂಟೆಗೆ ಅಥವಾ 7 ಗಂಟೆಗೆ ತಿರುಗಾಡಬಾರ್ದು ಅಂತ ಹೇಳ್ತಿದ್ರು. ಅದೇ ರೀತಿಯಾಗಿ ಬಡವರ ಕೇರಿಗಳಲ್ಲಿ ಬಡವರ ಓಣಿಗಳಲ್ಲಿ ಅಥವಾ ಮಧ್ಯ ಹಗಲಿನಲ್ಲಿ ಬಡವರ ರಸ್ತೆಗಳಲ್ಲಿ ತಿರುಗಾಡಬಾರ್ದು. ಇವತ್ತು ನಾವು ಕೂಡ ಒಂದೊಂದು ಬೋರ್ಡ್ ಹಾಕ್ತೀವಿ. ಹಳ್ಳಿಗಳಲ್ಲಿ ಯಾವ ಕ್ರಿಮಿನಲ್ ಇರ್ತಾನೆ, ಯಾವ ಅಪರಾಧಿ ಇರ್ತಾನೆ, ಯಾವ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿ ಪ್ರಗತಿಪರ ವಿಚಾರವಂತರು ವಿಜಯಪುರ ಜಿಲ್ಲಾ ಅಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗ್ತಾ ಇದೆ. ಈ ಒಂದು ಮಹತ್ವದ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮಾರ್ಗದರ್ಶಕರಾಗಿರತಕ್ಕಂತ ರಮೇಶ್ ಹಾಸಂಗಿ ಸಾಹೇಬರು ಮತ್ತು ವಿನಯ್ ಗುಣಸಾಗರ್ ಸೋದರರು ಇರತಕ್ಕಂತ ಎಲ್ಲ ಸ್ನೇಹಿತರು ಕೊಡಬೇಕು. ಮಾನ್ಯರವರು ಸರ್ಕಾರಕ್ಕೆ Okay.